ಕೇಳ್ತಿದ್ದೀರ ಸುವರ್ಣ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ ಧರಣಿಗೆ ಜೀವಧಾರಿ ಅಮೃತ ವರ್ಷಿಣಿ ವಿಜಯ್, ಏನು ಯೋಚನೆ ಮಾಡ್ತಿದ್ಯಾ? ಅನಿತಾ, ನಿಂಗೆ ಶ್ರೀಧರ್ ಅಂಕಲ್ ಮೇಲೆ ಎಲ್ಲರೂ ಗೊತ್ತಿದ್ದಾರೆ ಅಂದಮೇಲೆ ವಿಜಯ್ ಗೊತ್ತಿರಬೇಕಲ್ಲ? ಗೊತ್ತು. ಹಾಯ್. ಇವಳು ಅಮೃತ, ನನ್ನ ಹೆಂಡತಿ. ಇವಳು ಅನಿತಾ, ನನ್ನ ಬಾವಿ ಹೆಂಡತಿ. ಮದುವೆ ಶುಭಾಶಯಗಳು. ಥ್ಯಾಂಕ್ ಯು. ಕಂಗ್ರಾಟ್ಸ್ ಅನಿತಾ, ವಿಶ್ ಯು ಬೋತ್ ಹ್ಯಾಪಿ ಮ್ಯಾರಿಡ್ ಲೈಫ್. ಅನಿತಾ, ನೀನಿವತ್ತೆಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ಯು ಆರ್ ಸೋ ಮಾರ್ವೆಲಸ್. ನಿನ್ನಂಥ ಸುಂದರಿನ ನಾನು ಇದುವರೆಗೂ ನೋಡೇ ಇಲ್ಲ. ಲತೇಶ್, ಯು ಆರ್ ಸೋ ಲಕ್ಕಿ. ಅನಿತಾ ಸದ್ಯ ಬೇರೆ ಯಾರಿಗೂ ಸಿಗ್ಲಿಲ್ವಲ್ಲ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಹೌದು, ವಿನಯ್ ಇಲ್ಲಿ. ಅವರು ಡೆಲ್ಲಿಗೆ ಹೋಗಿದ್ದಾರೆ. ಆ್ಯಕ್ಚುಲಿ ಬರಬೇಕಾಗಿತ್ತು. ಮೋಸ್ಟ್ಲಿ ನಾಳೆ ಮುಹೂರ್ತಕ್ಕೆ ಬಂದರೂ ಬರ್ಬೋದು. ಮಿಸ್ಟರ್ ಶ್ರೀಧರ್, ಜಸ್ಟ್ ಅ ಮಿನಿಟ್. ನಿಮ್ಮ ಫ್ಯಾಮಿಲಿ ಜೊತೆ ನಮ್ಮ ಗ್ರೂಪ್ ಫೋಟೋ ತಗೋ. ವಿತ್ ಪ್ಲೆಷರ್. ಬನ್ನಿ. ಕಮ್ ವಿಜಯ್, ಕಮ್.
ಸುವರ್ಣ ಸಾರಿ ಬಾವಾ, ನಾನು ಬೇಕು ಅಂತ ಮಾಡಿಲ್ಲ. ಈ ಟೇಬಲ್ ಎಡ್ಜ್ಗೆ ನನ್ನ ಕಾಲು ತಗಲ್ಬಿಡ್ತು. ಅಯ್ಯಯ್ಯೋ, ಎಷ್ಟೊಂದು ಕರೆ ಆಗಿದೆ. ಒನ್ಸ್ ಅಗೇನ್ ಸಾರಿ ಬಾವಾ. ಅಮೃತ, ಇದು ಹಾಗೆ ಹೋಗಲ್ಲ. ನೀರು ಹಾಕಿ ತೊಳೆದ್ರೆ ಮಾತ್ರ ಹೋಗೋದು. ಬಾಬಾ, ಅಲ್ಲಿ ಕ್ಲೋಕ್ ರೂಮ್ ಇದೆ, ಹೋಗಿ ಕ್ಲೀನ್ ಮಾಡ್ಕೊಂಡ್ಬನ್ನಿ. ರೀ, ನಾನು ನಿಮ್ಮ ಜೊತೆ ಬರಲಾ? ಬೇಡ, ನಾನೇ ಮ್ಯಾನೇಜ್ ಮಾಡ್ಕೊಳ್ತೀನಿ. ವರ್ಷ, ಹೊರಡೋ ಟೈಮಲ್ಲಿ ಏನಿದೆಲ್ಲ? ಸಾರಿ ಅತ್ತೆ. ಅಯ್ಯಯ್ಯೋ, ನನ್ನ ವಾಚೆ ಕಾಣ್ತಿಲ್ವಲ್ಲ. ಸ್ಟೇಜ್ ಮೇಲೆಲ್ಲೋ ಬಿದ್ದಿರ್ಬೇಕು. ಅತ್ತೆ, ಹೇಗೂ ಭಾವ ಬರೋರ್ಗೂ ವೆಯ್ಟ್ ಮಾಡಲೇಬೇಕಲ್ಲ. ನಾನು ಹೋಗಿ ಹುಡುಕೊಂಬರ್ತೀನಿ. ಎರಡೇ ನಿಮಿಷ ಬಂದೆ. ಅಕ್ಕ, ನಾನು ನಿನಗೆ ಸಹಾಯ ಮಾಡಲ? ಅದೇನು ಬೇಡ, ನಾನೇ ಹುಡುಕೋತೀನಿ. ಅಮೃತ, ನಂಗೆ ಇನ್ನೊಂದು ಸಹಾಯ ಮಾಡ್ತೀಯಾ? ಅದೇನು ಹೇಳಕ್ಕ, ನನ್ನಿಂದಾಗಿ ಸ್ಟೇಜ್ ಮೇಲಿರೋ ಜ್ಯೂಸ್ ಎಲ್ಲ ಹಾಳಾಗೋಗಿದೆ. ಅದಕ್ಕೆ ವೇಟ್ರಿಗೆ ಹೇಳಿ ಇನ್ನೊಂದು ಜ್ಯೂಸ್ ಟ್ರೇ ಸೆಟ್ ಮಾಡಕ್ಕೆ ಹೇಳ್ತೀಯಾ? ಸರಿ ಅಕ್ಕ. ಶಕುಂತಲ, ತುಂಬ ಹೊತ್ತು ನಿಂತ್ಕೋಬೇಡ. ಮಕ್ಕಳು ಬರೋವರೆಗೂ ಕೂತಿರೋಣ. ಬಾ. ಬೇಡ ಬಾಬಾ, ಇನ್ನೇನು ನಾವು ಹೊರಡ್ತಾ ಇದ್ದೀವಲ್ಲ. ಎಕ್ಸ್ಕ್ಯೂಸ್ ಮೀ, ಸಾರಿ, ನನ್ನ ವಾಚ್ ಇಲ್ಲೇ ಎಲ್ಲೋ ಬಿದ್ದೋಗಿದೆ. ಇಫ್ ಯು ಡೋಂಟ್ ಮೈಂಡ್, ಸ್ವಲ್ಪ ಹುಡುಕ್ಬೋದಾ? ಇಟ್ಸ್ ಓಕೆ, ಪರವಾಗಿಲ್ಲ, ಹುಡುಕಿ. ಥ್ಯಾಂಕ್ ಯು. ಗಾಗ್ರಾ ಹುಕ್ಸ್ ಬಿಚ್ಚೋಗಿದೆ. ಹೌದಲ್ಲ, ಈಗೇನ್ ಮಾಡೋದು? ಏನಾಯ್ತ ಅನಿತಾ? ಗಾಗ್ರಾದು ಹುಕ್ ಬಿಚ್ಚೋಗಿದೆ. ಅಯ್ಯೋ, ಇವಳು ಅನಿತಾ ಜೊತೆ ಹೋದ್ರೆ ಇಷ್ಟೋ ತನಕ ನಾನು ಮಾಡಿದ ಪ್ಲಾನ್ ಎಲ್ಲ ಡಮಾರ್ ಅಂದ ಹೋಗುತ್ತೆ. ಎಕ್ಸ್ಕ್ಯೂಸ್ ಮೀ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಅಯ್ಯೋ, ಇವಳು ಅನಿತಾ ಜೊತೆ ಹೋದ್ರೆ ಇಷ್ಟೋ ತನಕ ನಾನು ಮಾಡಿದ ಪ್ಲಾನ್ ಎಲ್ಲ ಡಮಾರ್ ಅಂದ ಹೋಗುತ್ತೆ. ಎಕ್ಸ್ಕ್ಯೂಸ್ ಮೀ, ನೀವು ಈ ಗಿಫ್ಟ್ಸ್ ಎಲ್ಲ ಇಲ್ಲೇ ಬಿಟ್ಟು ಅವ್ರ ಜೊತೆ ಹೋದ್ರೆ ಇದನ್ನೆಲ್ಲ ಯಾರು ನೋಡ್ಕೋತಾರೆ?
ನಾನು ಅವ್ರ ಜೊತೆ ಹೋಗ್ತೀನಿ, ನೀವಿಲ್ಲೇ ಇರಿ. ನಿಮ್ಗೇನು ತೊಂದರೆ ಇಲ್ಲ ತಾನೆ? ಅಯ್ಯೋ, ತೊಂದರೆ ಎಂಥದ್ದು, ಬನ್ನಿ. ಕೋಮಲದೇವಿಯವರು ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ನಾವೇ ಕಣ್ಣಾರ ನೋಡ್ತಿದ್ದೀವಲ್ಲ, ಅವ್ರ ಕೋಪ ತಣ್ಣಗಾಗ್ಲಿಲ್ಲ ಅಂದ್ರೆ ಪ್ರಳಯ ಆಗೋದು ಖಂಡಿತ. ಹಾಗಾದ್ರೆ ಈಗೇನ್ ಮಾಡೋದು? ಇನ್ನೇನ್ ಮಾಡೋದು, ತಪ್ಪು ಕಾಣಿಕೆ ಹಾಕಿ ಕ್ಷಮೆ ಕೇಳೋದು. ಅದೇ ಸರಿ. ಏನಿದು, ನೀವೆಲ್ಲ ನಂಗೆ ಲಂಚ ಕೊಡಕ್ ಬಂದಿದ್ದೀರಾ? ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ ತಾಯಿ, ಇದು ಲಂಚ ಅಲ್ಲ, ತಪ್ಪು ಕಾಣಿಕೆ ಅಷ್ಟೇ. ನಾನು ಇದನ್ನೆಲ್ಲ ಸ್ವೀಕರಿಸೋದಿಲ್ಲ. ತಾಯಿ, ನಾವು ಕಾಣಿಕೆ ಅಂತ ಕೊಟ್ಟಿದ್ದೀವಿ, ನೀವೇ ಯಾರಿಗಾದ್ರೂ ಬಡವ್ರಿಗೆ ಹಂಚ್ಬಿಡಿ. ಸರಿ ಬಿಡಿ, ನೀವು ಅಷ್ಟು ಭಕ್ತಿಯಿಂದ ಕೊಟ್ಟಿದ್ದೀರ ಅಂದಮೇಲೆ ನಾವಿದನ್ನ ಬಡವ್ರಿಗೆ ಹಂಚ್ಬಿಡ್ತೀವಿ. ಈಗಲಾದ್ರೂ ನಮ್ಮನ್ನು ಕ್ಷಮಿಸಿ ಕಾಪಾಡು ದೇವಿ. ಸಾಧ್ಯ ಇಲ್ಲ, ಅಷ್ಟು ಸುಲಭವಾಗಿ ನಿಮ್ಮನ್ನು ಕ್ಷಮಿಸೋಕೆ ಸಾಧ್ಯ ಇಲ್ಲ. ದೇವಿ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತೀವಿ, ಕಾಲಕ್ಕೆ ಬೀಳ್ತೀವಿ, ನಮ್ಮನ್ನ ಕ್ಷಮಿಸ್ಬಿಡು ತಾಯಿ. ಇಲ್ಲ, ನೀವು ಮಾಡಿರೋ ಪಾಪಕ್ಕೆ ಕ್ಷಮೆನೇ ಇಲ್ಲ. ಕೋಮಲಾದೇವಿ, ಇವರೆಲ್ಲ ಎಷ್ಟೊಂದು ಬೇಡ್ಕೋತಾ ಇದ್ದಾರೆ, ದೊಡ್ಡ ಮನಸ್ಸು ಮಾಡಿ ಇವ್ರನ್ನೆಲ್ಲ ಕ್ಷಮಿಸ್ಬಿಡು ದೇವಿ. ಶಾಂತಲಾಗು ದೇವಿ, ಶಾಂತಲಾಗು. ಈ ಮುಗ್ಧರಿಗೆ ನೀನಲ್ಲದೆ ಇನ್ಯಾರು ಆಸರೆ ನೀಡ್ತಾರೆ? ಕೃಪೆ ಮಾಡಿ ಕಾಪಾಡು ದೇವಿ, ಕಾಪಾಡು. ಇಲ್ಲ, ಯಾರಿಗೂ ಕ್ಷಮೆ ಇಲ್ಲ. ನೋಡಿಮ್ಮ, ನೀವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಕಣ್ಣು ಮುಚ್ಕೊಂಡು ದೇವಿಗೆ ಶಾಂತಲಾಗು ಅಂತ ಬೇಡ್ಕೊಳ್ಳಿ. ಬೇಡ್ಕೊಳ್ಳಿ ಅಮ್ಮ, ಬೇಡ್ಕೊಳ್ಳಿ. ಬಡ ಜನರ ಮನಸ್ಸು ಕರಗಿ ನೀರಾಗಿ ಹರಿತಾ ಇರೋದು ಕಾಣ್ತಲ್ಲ, ಈಗಲಾದ್ರೂ ಇವ್ರ ಮೇಲೆ ಕರುಣೆ ಇಟ್ಟು ಕಾಪಾಡು ದೇವಿ. ಸರಿ ಸರಿ, ನಾನು ಎಲ್ಲರನ್ನೂ ಕ್ಷಮಿಸಿದ್ದೀನಿ, ಮುಂದೆ ಯಾರೂ ನನ್ನ ನಿರ್ಲಕ್ಷಿಸಬಾರ್ದು. ಖಂಡಿತ ಇಲ್ಲ ದೇವಿ, ಕಾಲ ಕಾಲಕ್ಕೆ ನಿಮಗೆ ಭಕ್ತಿ ಶ್ರದ್ಧೆಯನ್ನು ತೋರಿಸ್ತೀವಿ. ಕೊಮಲಾ ದೇವಿಗೆ ಸಕಲ ಕಷ್ಟ ಪರಿಹಾರಕ್ಕೀಗೆ. ಕೋಮಲಾ ದೇವಿಯವರು ರೌದ್ರಾವತಾರ ತಾಳಿದ್ರಿಂದ ತುಂಬ ಸುಸ್ತಾಗಿದ್ದಾರೆ, ಇವ್ರಿಗೆ ವಿಶ್ರಾಂತಿ ಬೇಕು. ನೀವಿನ್ನು ಹೊರಡಿ. ಕೋಮಲಾ ದೇವಿಗೆ ಜೈ. ಕೋಮಲಾ ದೇವಿಗೆ ಜೈ. ಕೋಮಲಾ ದೇವಿಗೆ ಜೈ. ಕೋಮಲಾ ದೇವಿಗೆ, ಕೋಮಲಾ ದೇವಿಗೆ. ಇವ್ರೇನೇ ಬರೀ ನಿನ್ಗೆ ಜೈಕಾರ ಹಾಕ್ತಾರಲ್ಲೇ. ಹಾಕೊಳ್ಳಿ ಬಿಡಿ, ಮೊದ್ಲು ನನ್ ಸೇರ್ಕೊಡಿ ಇಲ್ಲಿ. ಅಬ್ಬಬ್ಬಬ್ಬಾ, ಅದೇನ್ ಅವಸರಾಣಿ ನಿನ್ಗೆ, ನಾನು ತಿನ್ಬಿಡ್ತೀನ. ಯಶೋಧಾ ದೇವಿಗೆ ಜೈ. ದುಡ್ಡಂದೆ ಚತುರಿಗೆ ಜೈ. ನಾಮ ಹಾಕೋ ಸಕಲ ಕಲಾವಲ್ಲಭಿಗೆ ಜೈ. ಕೋಮಲ್, ಅನಿತಾ ನೀನ್ ಸರಿ ಮಾಡ್ಕೊಂಬಾ, ನಾನು ಇಲ್ಲೇ ಇರ್ತೀನಿ. ಇಬ್ರು ಕೆಡ್ಡಾಗೆ ಬಿದ್ರು, ಮುಂದೆ ಇದೆ ಬೆಳ್ಳಿ ತೆರೆಯ ಮೇಲೆ 70mm ಸಿನಿಮಾ. ಛೇ, ಎಲ್ಲ ಸಿದ್ಧ ಮಾಡಾಯ್ತು, ಮೀನ್ಗಳು ಬಲೆಗ್ ಬಿದ್ದಿವೆ. ಈ ಅಮೃತ ಗೂಬೆ ಎಲ್ಲೋದ್ಲು ಕಾಣ್ತಿಲ್ವಲ್ಲ? Thank you.
ಇವಳೊಬ್ಳು ವೇಟ್ರಿಗೆ ಹೇಳಿ ಜ್ಯೂಸ್ ತರಿಸು ಅಂದರೆ ತಾನೇ ಕೆಲಸದವ್ರ ಥರ ತರ್ತಿದ್ದಾಳೆ. ಸ್ವಲ್ಪನೂ ಡಿಗ್ನಿಟಿ ಪ್ರೆಸ್ಟೇಜೇ ಇಲ್ಲ. ಸದ್ಯ ಸಿನಿಮಾ ಶುರು ಆಗೋತ್ತಕ್ಕೆ ಬಂದಲ್ಲ, ಇಲ್ಲಿದ್ರೆ ನನ್ನ ಶ್ರಮ ಎಲ್ಲ ಹಾಳಾಗೋಗ್ತಿತ್ತು. ತುಂಬ ಥ್ಯಾಂಕ್ಸ್ ಅಮೃತ. ನೀನು ಯಾಕೆ ತರಕ್ಕೆ ಹೋದೆ? ವೇಟ್ರಿಗೆ ಹೇಳಿದ್ರೆ ತರ್ತಿದ್ನಲ್ಲ. ಪರವಾಗಿಲ್ಲ ಬಿಡಕ್ಕ. ಅಮೃತ, ವಿಜಯ್ ಬಾವ ಎಲ್ಲಿ? ಬಟ್ಟೆ ಕ್ಲೀನ್ ಮಾಡ್ಕೊಂಬರ್ತೀನಿ ಅಂತ ಹೋಗಿ ತುಂಬ ಹೊತ್ತಾಯ್ತಲ್ಲ. ಅವ್ರಿಗೇನಾದ್ರೂ ಬೇಕಿತ್ತೋ ಏನೋ, ನಿನ್ನೆ ಹುಡುಕ್ತಿದ್ರೆ. ಯಾವುದಕ್ಕೂ ಒಂದ್ಸಲ ಬಾವ ಏನ್ ಮಾಡ್ತಿದ್ದಾರೆ ಅವ್ ನೋಡು. ವಿಜಯ್, ನೀನಿಲ್ಲಿ? ಅದು ಅದು ಏನಾಯ್ತು? ನನ್ನ ಸೀರೆ ಸರಕ್ಕೆ ಸಿಕ್ಕಾಕೊಂಡಿದೆ. ಏನ್ ನಡೀತಾ ಇದೆ ಒಳಗೆ? ಅಸಹ್ಯ. ಅನಿತಾ ಒಬ್ಳೆ ರೂಮ್ಗೆ ಹೋಗಿದ್ ನೋಡ್ದೆ. ಹೌದಾ? ಅವಳು ಒಬ್ಳೆ ಹೋಗಿದ್ಲ? ಹಾಗಾದ್ರೆ ಅವನ್ ಯಾರು? ಅಲ್ಲೇನ್ ನಡೀತಾ ಇದೆ? ಎಲ್ಲಿ ಅನಿತ ಕಾಣ್ತಾ ಇಲ್ಲ? ಡ್ಯಾಡ್, ಅದು ಬಟ್ಟೆ ಏನೋ ಪ್ರಾಬ್ಲಮ್ ಆಗಿತ್ತಂತ ಇಲ್ಲ ಪ್ರೋಗ್ರಾಮ್ ಹೋಗಿದ್ದಾಳೆ. ಆಮೇಲೆ ನಿಮ್ ಕ್ಲಾಸ್ಮೇಟ್? ಓ, ಬನ್ನಿ 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 ಸರ್. ನಮಸ್ಕಾರ ನಮಸ್ಕಾರ. ವೆಲ್ಕಮ್ ವೆಲ್ಕಮ್. ಇದೇನು ಸರ್, ಉದನೆ ಕಾಣ್ತಾ ಇಲ್ಲ? ಇಲ್ಲ, ಸ್ವಲ್ಪ ರೆಸ್ಟ್ ರೂಮ್ ಹೋಗಿದ್ದಾಳೆ. ಇನ್ನೇನು ಬಂದ್ಬಿಡ್ತಾಳೆ. ಸಾರಿ, ಕಾಯೋ ಹಾಗಾಯ್ತು. ಹೋದ ಸಾಲ್ರಾಯ್ತು. ಏನು ಬರೋದ? ಒಂದು ನಿಮಿಷ, ಸ್ವಲ್ಪ ಅನಿತನ ಕರಿಮ ಗೆಸ್ಟ್ ಕಾಯ್ತಿದ್ರೆ. ಒಂದು ನಿಮಿಷ, ನಾನು ಫ್ರೆಶ್ ಆಗಬೇಕು, ನಾನೇ ಹೊರಟು ಬರ್ತೀನಿ. ಹಾಂ, ಬೈ, ಹೋಗ. ಓ ಮೈ ಗಾಡ್, ನನ್ನ ಸೆರಗ್ ಬರ್ತಾನೆ ಇಲ್ಲ. ಛೇ, ಅನಿತಾ, ಯಾರ್ದಾದ್ರೂ ಸಹಾಯ ಬೇಕಿದ್ರೆ ಹೇಳಿ, ಕರಿತೇನೆ.
ತವಶಿನೀ